ಹೌದಾ ಹೌದಾ ಸರಿ ಹಾ ಮಗು ಹುಷಾರು ಹಾ ಮಾವಯ್ಯ ಕಾಫಿ ಮಾವಯ್ಯನವರೇ ಹೇಳಮ್ಮ ಅವರು ಸಿದ್ದುನ ಇನ್ನೂ ಕರ್ಕೊಂಡು ಬಂದಿಲ್ಲ ಅಲ್ವಾ ಒಂದು ಸರಿ ಫೋನ್ ಮಾಡಿ ಎಲ್ಲಿಗೆ ಬಂದಿದ್ದಾರೆ ಬರೋದಕ್ಕಿನ್ನ ಎಷ್ಟೊತ್ತಾಗುತ್ತೆ ಅಂತ ಕೇಳಿ ಮಾವ ಈ ಫೋನಲ್ಲಿ ಮಾತಾಡಿದ್ದು ಅವರ ಹತ್ರನೇನಮ್ಮ ಹೌದಾ ಎಲ್ಲಿ ಎಲ್ಲಿದ್ದಾರಂತೆ ಮಾವ ಇನ್ನೊಂದು 10 ನಿಮಿಷದಲ್ಲಿ ಬಂದ್ಬಿಡ್ತಾರಾ ಸಿದ್ದು ಮನೆಗೆ ಬಂದ್ಬಿಡ್ತಾನಾ ಇಲ್ಲಮ್ಮ ಆ ಊರಲ್ಲಿ ಮತ್ತೆ ಲಾಕ್ ಡೌನ್ ಹಾಕಿದರಂತೆ ಆಚೆ ಬರೋದಕ್ಕಾಗ್ಲಿ ಪ್ರಯಾಣ ಮಾಡೋದಕ್ಕಾಗ್ಲಿ ಸಾಧ್ಯ ಇಲ್ಲ ಅಂತೆ ಅದಕ್ಕೆ ನಿನ್ನ ಮಗ ಸಿದ್ದುನ ಕರ್ಕೊಂಡು ಬರೋದಕ್ಕೆ ಆಗಲ್ಲ ಅಂತ ಹೇಳಿದ್ರು ಏನ್ ಮಾವ ಇದು ಅಪರ್ಣಕ್ಕ ಅವರ ಹುಟ್ಟಿದಬ್ಬ ಎಷ್ಟು ಜೋರಾಗಿ ನಡೆಯುತ್ತಿದೆ ಅವರ ಅಮ್ಮನ ಹುಟ್ಟಿದಬ್ಬದ ದಿನ ಸಿದ್ದು ಇಲ್ಲ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ ಸಿದ್ದು ಮನೆಯಲ್ಲಿ ಇಲ್ಲ ಅಂದ್ರೆ ನಮಗೆ ಎಷ್ಟು ಬೇಜಾರಾಗುತ್ತೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತಲ್ವಾ ಮಾವ ನಿಜಾಮ ಸಿದ್ದು ಫಂಕ್ಷನ್ ಅಲ್ಲಿ ಇಲ್ಲ ಅಂದ್ರೆ ತುಂಬಾನೇ ಬೇಜಾರಾಗುತ್ತೆ ಆದ್ರೆ ಇದೆಲ್ಲ ನಾವು ಊಹಿಸದೇ ಇರುವಂತ ಪರಿಸ್ಥಿತಿ ಅಲ್ವಾ ನಾವು ಏನು ಮಾಡಕಾಗುತ್ತೆ ಹೇಳು ಸಿದ್ದು ಪುಟ್ಟನ ನಾನು ಎಲ್ಲೂ ಕಳಿಸಲೇಬಾರದಾಗಿತ್ತು ಅನ್ಸುತ್ತೆ ಸಿದ್ದು ಪುಟ್ಟನ ನೋಡದೆ ನನ್ನ ಕೈಲಿ ಇರಕಾಗ್ತಿಲ್ಲ ಕಣ್ಮುಚ್ಚಿದ್ರು ಅವನೇ ಬರ್ತಿದಾನೆ ಪಾಪ ನನ್ನ ಸಿದ್ದು ಪುಟ್ಟ ಕೂಡ ಅಮ್ಮ ಅಮ್ಮ ಅಂತ ಎಷ್ಟು ಅಳ್ತಿದಾನೋ ಏನೋ ಸಿದ್ದು ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲಮ್ಮ ಅವನಲ್ಲಿ ಆರಾಮಾಗಿದ್ದಾನೆ ಮಗುನ ಅವರು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಲಾಕ್ ಡೌನ್ ಮುಗಿದ ತಕ್ಷಣ ಇಲ್ಲಿ ಕರ್ಕೊಂಡು ಬರ್ತಾರೆ ಇನ್ನಿ ವಿಷಯದ ಬಗ್ಗೆ ನೀನೇನ್ ಟೆನ್ಷನ್ ಮಾಡ್ಕೋಬೇಡಮ್ಮ ಭಯ ಪಡದೆ ಹೇಗಿರೋದು ಮಾವ ಮಹಾಲಕ್ಷ್ಮಿ ಹಾ ಹೇಳಿ ಅಯ್ಯ ಮಹಾಲಕ್ಷ್ಮಿ ಕರ್ಕೊಂಡೋಗಿ ಸರ್ಪ್ರೈಸ್ ಕೊಡಬೇಕು ಆದ್ರೆ ಅಪ್ಪ ಅವನ ಮುಂದೆ ಅವಳನ್ನ ಹೇಗೆ ಕರ್ಕೊಂಡು ಹೋಗೋದು ಅಂತ ಗೊತ್ತಾಗ್ತಿಲ್ವೇ ಏನಾಯ್ತಯ್ಯ ಹೇಳಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಸ್ವಲ್ಪ ನನ್ನ ಜೊತೆ ಬರ್ತೀಯ ಪರವಾಗಿಲ್ಲ ಹೇಳಿ ಅಯ್ಯ ಬೇಗ ಹೇಳಿ ಅಯ್ಯ ಹೊರಗೆ ಡೆಕೋರೇಷನ್ ಅವ್ರು ಬರ್ತಾರೆ ಅವ್ರ ಹತ್ರ ಮಾತಾಡಿ ಡೆಕೋರೇಷನ್ ಮಾಡಿಸ್ಬೇಕು ಅವಳ ಅಪ್ಪ ಅಮ್ಮನ ಮುಂದೆ ಡೈರೆಕ್ಟಾಗಿ ಕೇಳ್ತಿದ್ರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ವೇ ಕರಿತಾ ಇದ್ರೆ ಏನೋ ಪರ್ಸನಲ್ ವಿಷಯ ಇರುತ್ತೆ ಅಂತ ಯಾಕೆ ಇವಳು ಅರ್ಥ ಮಾಡ್ಕೋತಿಲ್ಲ ಏನಾಯ್ತಯ್ಯ ಅದು ಏನಂದ್ರೆ ಅದು ಅಮ್ಮ ಮಹಾಲಕ್ಷ್ಮಿ ನಿನ್ನ ಗಂಡ ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕು ಅಂತ ಇದ್ದಾನೆ ಅದನ್ನ ಅರ್ಥ ಮಾಡ್ಕೊಳ್ಳಾರ್ದೆ ಕೋರ್ಟಲ್ಲಿ ಜಡ್ಜ್ತಾರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಯಾಕಮ್ಮ ಟೆನ್ಷನ್ ಕೊಡ್ತಿದ್ಯಾ ನಮ್ ಮುಂದೆ ಹೇಳದೇ ಇರುವಂತ ಗುಟ್ಟಿರಬಹುದು ಅದಕ್ಕೆ ಮಾತಾಡೋದಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾನೆ ಹೋಗಮ್ಮ ಹೋಗು ನಿನ್ನ ಗಂಡ ಕರಿತಾ ಇದ್ದಾನಲ್ಲ ಹೋಗು ನಡೀರಿ ಅಯ್ಯ ಏನಯ್ಯ ಕಣ್ಮುಚ್ಚುತ್ತಿದ್ದೀರಾ ಹೇಳ್ತೀನಿ ಅನ್ನಲ್ವಾ ಮಹಾಲಕ್ಷ್ಮಿ ನಾನು ಹೇಳೋವರೆಗೂ ನಾನು ಕೈ ತೆಗೆದ್ರೂ ನಿನ್ನ ಕಣ್ಣು ಬಿಡಬಾರ್ದು ನಾನು ಹೇಳಿದ ಮೇಲೆ ನಿಧಾನವಾಗಿ ಕಣ್ಣು ತೆಗಿಬೇಕು ಈಗ ಕಣ್ಣು ತೆಗಿ ಇದನ್ನೆಲ್ಲ ಸರಿ ಮಾಡಿ ಬೀರು ಒಳಗಡೆ ಇಡ್ಬೇಕಾ ನಾನು ಎಷ್ಟು ಕಷ್ಟಪಟ್ಟು ಪ್ಲಾನ್ ಮಾಡಿ ಹೀಗೆಲ್ಲ ಅರೇಂಜ್ ಮಾಡಿದ್ರೆ ನಿನಗೆ ಹಾಗೆ ಅರ್ಥ ಆಯ್ತಾ
ಇದೆಲ್ಲ ನನ್ನ ಅಪ್ಪ ನನಗೆ ಎಷ್ಟೋ ಇಷ್ಟಪಟ್ಟು ಕೊಡಿಸಿರುವಂಥದ್ದು, ಸೀರೆ ಒಡವೆ ಎಲ್ಲ. ಇವೆಲ್ಲ ಅಪರ್ಣನಿಗೆ ತುಂಬ ತುಂಬ ಇಷ್ಟ. ಇದೆಲ್ಲ ಅವಳ ನೆನಪಿಗಾಗಿ ನನ್ನ ಹತ್ರ ಇಟ್ಕೊಂಡಿದ್ದೆ. ಸಾಯಂಕಾಲ ಪಾರ್ಟಿಗೆ ಇದರ ನಿನಗೆ ಇಷ್ಟ ಆಗಿರೋ ಸೀರೆ ಉಟ್ಕೊಂಡು ಇಷ್ಟ ಆಗೋ ಒಡವೆನ ಹಾಕು. ಈ ಸೀರೆನ ಒಡವೆನ ಹಾಕೊಳ್ಳೋದಕ್ಕೆ ಎಷ್ಟು ಧೈರ್ಯ ನಿನಗೆ? ಇದು ಯಾರ್ದು ಅಂತ ಗೊತ್ತಾ? ಯಾರ್ದು ಅಂತ ಗೊತ್ತಾ? ನನ್ನ ಹೆಂಡತಿದು, ನನ್ನ ಹೆಂಡತಿದು. ನನ್ನ ದೃಷ್ಟಿಲಿ ಸೀರೆ ಒಡವೆ ಮಾತ್ರ ಅಲ್ಲ, ನನ್ನ ಹೆಂಡತಿ ನೆನಪುಗಳು, ನನ್ನ ಜ್ಞಾಪಕಗಳಿವು. ಏನ್ ಹಾಗೆ ನೋಡ್ತಾ ಇದೀಯ? ಅದ್ ಹಾಗಲ್ಲ ಅಯ್ಯ, ಅಪರ್ಣಕ್ಕವ್ರ ವಸ್ತುನ ಯಾರಾದ್ರೂ ತಗೊಂಡ್ರು ನಿಮಗ್ ತುಂಬಾ ಕೋಪ ಬರುತ್ತೆ. ಮತ್ತೆ ಈಗ ಎಷ್ಟೇ ಬಲವಾದ ನಿರ್ಧಾರ ಆದ್ರೂ ಸರಿನೆ, ಬದಲಾಯಿಸೋ ಶಕ್ತಿ ಕೆಲವು ಸನ್ನಿವೇಶಗಳಿಗೆ, ಇನ್ನು ಕೆಲವು ವ್ಯಕ್ತಿಗಳಿಗಿರುತ್ತೆ. ಉದಾಹರಣೆಗೆ, ಯುದ್ಧ ಮಾಡಲ್ಲ ಅಂತ ಸುಮ್ಮನೆ ಕೂತಿದ್ದ ಅರ್ಜುನನ್ನ ಶ್ರೀಕೃಷ್ಣ ತನ್ನ ಮಾತಿಂದ ಬದಲಾಯಿಸಿ ಯುದ್ಧ ಮಾಡೋ ಹಾಗೆ ಮಾಡ್ದ. ನೀನೊಂದ್ಸಾರಿ ಒಂದು ಮಾತು ಹೇಳಿದೆ ನೆನಪಿದ್ಯಾ? ಕಣ್ಣು ಒದ್ದೆ ಆಗೋದಕ್ಕಾಗಲಿ, ಮನಸ್ಸು ಭಾರ ಆಗೋದಕ್ಕಾಗಲಿ ಒಂದು ಕ್ಷಣ ಸಾಕು ಅಂತ. ನನ್ನ ತೀರ್ಮಾನ ಬದಲಾಗೋದಕ್ಕೂ ಮತ್ತೆ ಬದಲಾಯಿಸೋದಕ್ಕೂ ಕೂಡ ಅಷ್ಟೇ. ಇದರಲ್ಲಿ ನಿನಗೆ ಇಷ್ಟ ಆಗುವಂಥ ಸೀರೆನ ಹುಡ್ಕೊ, ಒಳ್ಳೆ ದಂತದ ಬೊಂಬೆ ಆಗಿರ್ತೀಯ. ಅದೇನು ಇಲ್ಲೇನು ರೆಡಿನೇ ಮಾಡಿಲ್ಲ. ಏ ಹುಡ್ಗ, ಫಂಕ್ಷನ್ ಟೈಮ್ ಹತ್ರ ಬರ್ತಿದೆ, ಬೇಗ ಬೇಗ ರೆಡಿ ಮಾಡಿ. ಸರಿಯಮ್ಮ. ನಿಮ್ ನಿಧಾನ ನೋಡ್ತಿದ್ರೆ ಫಂಕ್ಷನ್ ಆದ್ಮೇಲೂ ಇನ್ನು ಡೆಕೋರೇಷನ್ ಮಾಡ್ತಿರ್ತೀರ ಅನ್ಸುತ್ತೆ. ಹಿಂದೊಬ್ಬ ನಿನ್ ಹಾಗೇನೆ ಮದ್ವೆ ಆಗೋದ್ಮೇಲೆ ವಾಲ್ಗದವ್ರನ್ನ ಕರ್ಸದ್. ಇಲ್ಲಮ್ಮ, ಬೇಗ ಆಗೋಗುತ್ತೆ. ಏನು ಫಂಕ್ಷನ್? ನೋಡಿ, ಒಂದ್ ವೇಳೆ ಫಂಕ್ಷನ್ ಮುಂಚೆನೆ ಆಗಿಲ್ಲ ಅನ್ಕೋ, ಒಂದ್ ವಾರ ಪೂರ್ತಿ ಈ ಬೆಲೂನ್ ಎಲ್ಲ ನಿಮ್ ಕೈಲೆ ಊದ್ಸಿ ಆಮೇಲೆ ಮತ್ತೆ ಗಾಳಿನ ನಿಮ್ ಕೈಲೆ ತೆಗಿಸ್ತೀನಿ, ಗುರ್ತಿಟ್ಕೊಳ್ಳಿ. ಅರೆ, ಬಂದಿದ್ ವಿಷಯನೇ ಮರ್ತೋದ್ನೆ. ಹಲೋ, ಹೊರಟ್ರಾ? ಹೇಳಿದ್ ನೆನಪಿದೆ ಅಲ್ವಾ, ಫಂಕ್ಷನ್ ಟೈಮ್ಗೆಲ್ಲ ಒಳಗಡೆ ಇರಬೇಕು. ಏನಾದರೂ ವ್ಯತ್ಯಾಸ ಆದರೆ ಒಂಚೂರು ಹಂಗೂ ಹಿಂಗೂ ಆದರೂ ಯಾರೂ ಮಾಮೂಲಿಯಾಗಿರಲ್ಲ. ಈ ಕಷ್ಟಕ್ಕಿಂತ ನಮ್ಮ ಅತ್ತೆ ಕೊಟ್ಟಿದ್ದ ಕಷ್ಟನೇ ಬೆಸ್ಟು ಅಂತ ನಿಮಗೆ ತೀರ್ಥಯಾತ್ರೆನ ಪಾದಯಾತ್ರೆ ಮಾಡಿಸ್ತೀನಿ. ಅರ್ಥ ಆಯ್ತಾ? ಅತ್ತೆ, ಏನು ಲೋಡ್ ಅಂತ ಮಾತಾಡ್ತಿದ್ರಿ? ಲೇಟ್ ಆದರೆ ಚೆನ್ನಾಗಿರಲ್ಲ ಅಂತೇನೋ ವಾರ್ನಿಂಗ್ ಕೊಡ್ತಾ ಇದ್ರಿ. ಏನತ್ತೆ ಅಷ್ಟು ಇಂಪಾರ್ಟೆಂಟ್ ಲೋಡು? ಏನಿಲ್ಲ ರಾಜ್ ಬಹದ್ದೂರ್, ಒಂದು ಲೋಡ್ ಆಟಮ್ ಬಾಂಬು, ಇನ್ನೊಂದು ಲೋಡು ನ್ಯೂಕ್ಲಿಯರ್ ಬಾಂಬ್ನ ತರಿಸ್ತಾ ಇದ್ದೀನಿ. ಬರ್ತ್ಡೇ ಫಂಕ್ಷನ್ಗೆ ಬಂದವ್ರಿಗೆಲ್ಲ ಒಂದು ಕತ್ತಿನ ಬಾಂಬು ಕೊಟ್ವಿ ಅನ್ಕೋ, ಡಿಫ್ರೆಂಟ್ ಆಗಿ ವೆರೈಟಿ ಆಗಿರುತ್ತೆ ಅಲ್ಲ. ಅತ್ತೆ, ಇಲ್ಲಿ ನೋಡು ಅಳಿಯ, ಶಾಕಿಂಗು ನಿನಗಲ್ಲ ನನಗೂ ಇದೆ, ಅದಕ್ಕೆ ಜೋಕಲ್ಲಿ ನಿನಗೆ ಶಾಕ್ ಕೊಟ್ಟೆ. ಅದೇನತ್ತೆ, ನಾನೇನು ಶಾಕ್ ಕೊಟ್ಟೆ? ಇದು ಕೂಡ ಜೋಕೆ. ಸರಿ ಸರಿ ಬಿಡು. ಇಷ್ಟಕ್ಕೂ ಆ ಲೋಡ್ ಏನು ಅಂದ್ರೆ, ಅಪರ್ಣ ಬರ್ತಡೇ ಟೈಮಲ್ಲಿ ಊರ್ನವ್ರಿಗೆಲ್ಲ ಬಟ್ಟೆ ಕೊಡಬೇಕು ಅನ್ಕೊತಾ ಇದ್ದೀನಿ. ಬರ್ತಾ ಬರ್ತಾ ಬಟ್ಟೆಗೆ ಆರ್ಡರ್ ಕೊಟ್ಟು ಬಂದಿದ್ದೀನಿ, ಬೇಗ ತಗೊಂಬಾ ಅಂತ ಫೋನಲ್ಲಿ ಆರ್ಡರ್ ಮಾಡಿದ್ದೀನಿ. ಅತ್ತೆ, ಇವತ್ತು ಸಂಜೆ ಫಂಕ್ಷನಲ್ಲಿ ಎಲ್ಲರೂ ಮುಂದೆ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಆ ವಿಷಯದ ಬಗ್ಗೆ ನಿನ್ನ ಹತ್ರ ಒಂದ್ಸತಿ ಮಾತಾಡೋಣ ಅನ್ಕೊಂಡೆ. ಯಾಕೆ? ನನಗೆ ಗೊತ್ತಲ್ಲ.
ಅದೇನತ್ತೆ ಗೊತ್ತಾ? ಗೊತ್ತು ಅಲ್ಲ, ಗೊತ್ತ ಮಾಡ್ಕೊಂತೀನಿ ಅಂತ. ಅದೇ ಎಲ್ರ ಜೊತೆ ನಾನು ಕೂಡ ಆಗ್ಲೇ ತಿಳ್ಕೊತೀನಿ ಅಂತ. ಆಹಾ,